ಬಹಳ ವಿಚಾರ ನಾನು ಕೂಡ ಗಮನಿಸ್ತಾ ಇದ್ದೀನಿ, ಒಂದಷ್ಟು ಕೂಡ ನೋಡಿದೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಕೇವಲ ಹೊಗಳಿಕೆಗೆ ಮಾತ್ರ ಅಲ್ಲ, ಯಾರಾದರೂ ನಿಮ್ಮನ್ನ ಟೀಕೆ ಮಾಡಿದಾಗ್ಲೂ, ಕೆಲವರು ಅದನ್ನು ಪ್ರಶ್ನೆ ಮಾಡಿದಾಗ್ಲೂ ಸಹ ಅದಕ್ಕೆ ಉತ್ತರ ಕೊಡ್ತೀರಿ. ಅವ್ರು ಎಂಥವರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಯಾರೇ ಆಗಲಿ ನೀವೇ ಕಾಮೆಂಟ್ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ನೀವೇ ಸ್ವತಃ ಅದನ್ನು ಕಾಮೆಂಟ್ ಮಾಡ್ತೀರಿ, ಜೊತೆಗೆ ಅದಕ್ಕೆ ರಿಪ್ಲೈ ಕೊಡ್ತೀರಿ ಎಲ್ರಿಗೂ ಅಂತ ಕೇಳ್ಪಟ್ಟೆ. ಸೊ ಎಷ್ಟು, ಯಾಕೆಂದರೆ ಒಂದು ಕ್ಷೇತ್ರದ ಕೆಲಸ ಮಾಡಬೇಕು, ಜೊತೆಗೆ ಈ ಸೋಷಿಯಲ್ ಮೀಡಿಯಾ ವಾರ್ಗಳು ಸಾಕಪ್ಪ ಅನ್ನೋ ಟೈಮಲ್ಲಿ ನೀವೆಲ್ರಿಗೂ ಉತ್ತರ ಕೊಡೋಕೆ ನಿಂತ್ರಿ, ಹೇಗೆ ಸಾಧ್ಯ ಆಯಿತು ಅಂತ. ಒಂದು ನಾವು ಪ್ಲಾನ್ ಮಾಡ್ಕೋಬೇಕು. ನಮ್ಮ ಎಂ ಬಿ ಎ ಓದೋರಿಗೆ ಹೇಳ್ಕೊಡ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಹೇಳ್ಕೊಡ್ತಾರೆ. ಈ ಟೈಮ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಡ್ರೆಸ್ ಕೋಡ್ ಇರಬಹುದು ಅಥವಾ ನಾವು ಹೇಗೆ ನಡ್ಕೋಬೇಕು ಅನ್ನೋವಂಥದ್ದು ಬರೀ ಓದಿನಿಂದಾನೇ ಬರಲ್ಲ. ಓದು ನಮಗೆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಓದದೇ ಇರೋರು ಕೂಡ ಸಾಕಷ್ಟು ಜನ, ನಾನೇ ಅಲ್ಲ, ಇನ್ನೂ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರೋವಂಥ ಓದದೇ ಇರೋವಂಥವ್ರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಹಾಗಾಗಿ ನಾನು ಈ ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ತಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ಗಂಡನಿಗೆ ಕ್ರೆಡಿಟ್ ಕೊಡಬೇಕು. ಅವ್ರು ಭಾಳ ಫಾಸ್ಟು, ಇಷ್ಟೊತ್ತಿಗೆ ಹೊರಡಬೇಕಂದ್ರೆ ಹೊರಡ್ತಾರೆ. ನಾನು ಮೊದಲಿಗೆ ಸ್ವಲ್ಪ ಸೋಂಬೇರಿನೇ ಹೇಳಬೇಕು ಅಂತಂದರೆ, ಆದರೆ ಮತ್ತೆ ಕೆಲಸ ಅನ್ನುವಂಥ ಜವಾಬ್ದಾರಿ ಬಂದ ಮೇಲೆ ಈ ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಂಡೆ ನಾನು. ಕಾರಲ್ಲಿ ಬೆಂಗಳೂರಿನಿಂದ ಹಿರಿಯೂರವರೆಗೂ ಹೋಗಬೇಕು, ಆಗ ನೀವೇನು ಮಾಡ್ತಿರ್ತೀರಾ, ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದ್ಬೋದು. ಪ್ರತಿ ದಿವಸ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ನನಗೆ. ನ್ಯೂಸ್ ಪೇಪರ್ ಓದ್ಬೋದು ಅಥವಾ ಯಾವುದೋ ಒಂದು ಪುಸ್ತಕನ ಒಂದು ಸ್ವಲ್ಪ ಹೊತ್ತು ಓದ್ಬೋದು. ಮತ್ತೇನು ಮಾಡೋದು, ಮತ್ತು ಕ್ಷೇತ್ರದ್ದು ಸೋಷಿಯಲ್ ಮೀಡಿಯಾ ಯಾರ್ಯಾರು ಏನೋ ಕಳಿಸಿರ್ತಾರೆ, ರಿಪ್ಲೈ ಮಾಡ್ತೀನಿ. ಮತ್ತು ಪಾಪ ಸಾರ್ವಜನಿಕರು ಕೆಲವರು ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಬಂದಿರೋದ್ರಿಂದ ಒಂದು ರಿಪ್ಲೈ ಕಳಿಸ್ತಾರೆ, ಅಕ್ಕ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ನಮ್ಗೆ ಹಣದ ಸಹಾಯ ಬೇಕು ಅಂತಾನೋ, ಅಥವಾ ಇಂಥ ಪೊಲೀಸ್ ಸ್ಟೇಷನಲ್ಲಿ ನಮಗಿಂಥ ಸಮಸ್ಯೆ ಆಗಿದೆ ಅಂತಾನೋ ಕಳಿಸ್ತಾರೆ. ಅದಕ್ಕೆ ನಾನು ರಿಪ್ಲೈ ಮಾಡಿ ನಮ್ಮ ಪಿ ಎ ಯಾರಾದರೂ ಅವ್ರನ್ನ ಅಟೆಂಡ್ ಮಾಡೋದು, ಅಥವಾ ನೇರವಾಗಿ ಕೆಲವು ಸಾರಿ ನಾನೇ ಫೋನ್ ಮಾಡಿ ಮಾತಾಡಿದಾಗ ಆ ಕೆಲಸ ಅವರಿಗೆ ಆಗುತ್ತೋ ಬಿಡುತ್ತೋ ಅವ್ರಿಗೊಂದು ಸಮಾಧಾನ ಕೊಡುತ್ತೆ, ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ 100ಕ್ಕೆ 90% ಫೋನ್ ಕಾಲ್ಗಳನ್ನ ನಾನು ರಿಸೀವ್ ಮಾಡ್ತೇನೆ, 100ಕ್ಕೆ 90. ಮತ್ತು ಮಿಸ್ಡ್ ಕಾಲ್ ಇದ್ದರೂ ಕೂಡ ನಾನು ವಾಪಸ್ ಮಾಡ್ತೇನೆ. ಎಷ್ಟೋ ಸಾರಿ ರಾತ್ರಿ 11-12 ಗಂಟೆಯಲ್ಲಿ ಕೂಡ ನನ್ನ ಫೋನ್ ಕಾಲ್ಸ್ಗೆ ನಾನು ರಿಪ್ಲೈ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸಿದ್ದೇನೆ.